ಮಂಗಳೂರಿನ ಬಿಜೈ ಬಳಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದರ ಹೆಸರಿನ ಉದ್ಯಾನವನದ ಲೋಕಾರ್ಪಣೆ ಮತ್ತು ಪ್ರತಿಮೆ ಅನಾವರಣ ಸಮಾರಂಭ ಇವತ್ತು ನಡೆಯಿತು. ಬಿಜೈ ಚರ್ಚ್ ಸಮೀಪದಲ್ಲಿ ನಿರ್ಮಿಸಲಾದಂತಹ ಉದ್ಯಾನವನ ರಾಮಕೃಷ್ಣ ಮಠದ ಸ್ವಾಮಿ ಜ್ಯುತಿಕಾಮಾನಂದ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದ್ರು. ಸ್ವಾಮಿ ವಿವೇಕಾನಂದರ 154ನೇ ಜನ್ಮೋತ್ಸವದ ವೇಳೆಯೇ ಈ ಸುಂದರವನ ಲೋಕಾರ್ಪಣೆ ಮಾಡ್ತಾ ಇರೋದಕ್ಕೆ ಇದರ ರುವಾರಿ ಬಿಜೈ ಕಾರ್ಪೊರೇಟರ್ ಪ್ರಕಾಶ್ ಬಿ ಸಾಲಿಯಾನ್ ಅವರನ್ನ ಸ್ವಾಮೀಜಿ ಅಭಿನಂದಿಸಿದ್ರು. ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2500 ಚದರ ಅಡಿ ಜಾಗದಲ್ಲಿ ನಿರ್ಮಾಣಗೊಂಡಿರುವ ಉದ್ಯಾನವನದ ಲೋಕಾರ್ಪಣೆ ಸಮಾರಂಭದಲ್ಲಿ ಶಾಸಕ ಜೆಆರ್ ಲೋಬೋ, ಬಿಜೈನ ಧರ್ಮಗುರು ಫಾದರ್ ವಿಲ್ಸನ್ ಎಲ್ ವೈಟಸ್, ಮಂಗಳೂರು ಮೇಯರ್ ಹರಿನಾಥ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸುರೇಶ್ ಬಲ್ಲಾಳ್ ಮೊದಲಾದವರು ಭಾಗವಹಿಸಿದ್ರು. ಇನ್ನು ಯೋಜನೆಯ ರುವಾರಿ ಸ್ಥಳೀಯ ಬಿಜೈ ಕಾರ್ಪೊರೇಟರ್ ಪ್ರಕಾಶ್ ಬಿ ಸಾಲಿಯಾನ್ ಮಾತನಾಡಿ, ಈ ಯೋಜನೆಯ ಸಂಪೂರ್ಣ ವೆಚ್ಚವನ್ನ ಭಂಡಾರಿ ಬಿಲ್ಡರ್ಸ್ ಭರಿಸಿದೆ. ಕಸ ಎಸೆದು ತ್ಯಾಜ್ಯದ ಕೊಂಪಿಯಾಗಿದ್ದ ಪ್ರದೇಶದಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ಸಹಕರಿಸಿದ ಸರ್ವರಿಗೂ ಧನ್ಯವಾದವನ್ನ ತಿಳಿಸಿದ್ರು. ಸ್ಥಾಪನೆ ಮಾಡಿದ್ದಾರೆ, ಅದರ ಅನಾವರಣ ಇವತ್ತು ಈಗ ಜರುಗಿದೆ. ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶ ನಮ್ಮ ದೇಶದ ಸರ್ವರಿಗೂ ಅದರಲ್ಲೂ ಯುವಕರಿಗೂ ಸಹ ವಿವೇಕಾನಂದರ ಪುತ್ಥಳಿಯನ್ನು